ನ್ಯೂಸ್ ಏಟಿನ ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಚನ್ನಪಟ್ಟಣದ ಮೇಲೆ ಬಹಳ ಪ್ರೀತಿ ಬಂದಿದೆ. ಬಹಳಷ್ಟು ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಒಂದು ರೌಂಡ್ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದ ನಂತರ ಈಗ ಸಭೆಗಳು ಕೂಡ ಶುರುವಾಗಿದೆ. ಚುನಾವಣೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖ ನಿರ್ಧಾರವನ್ನು ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಳ್ಳುವಂತೆ ಕಾಣ್ತಾ ಇದೆ. ಆದರೆ ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಾಂಗ್ರೆಸ್ನಲ್ಲೇ ಹಲವರ ಕಣ್ಣು ಕೂಡ ಬಿದ್ದಿದೆ. ನಮಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅನ್ನುವಂತಹ ಸ್ವರೂಪವನ್ನು ಜಾತಿಯ ಹೆಸರಿನಲ್ಲಿ, ಮತದ ಹೆಸರಿನಲ್ಲಿ ವಿಚಾರಗಳು ಈಗಾಗಲೇ ಪ್ರಾದೇಶಿಕವಾರು ಹಂಚಿಕೆ ವಿಚಾರದಲ್ಲೂ ಕೂಡ ಚರ್ಚೆ ಶುರುವಾಗಿರುವಂಥದ್ದು. ಇದರ ಬಗ್ಗೆ ವಿಸ್ತೃತವಾದಂಥ ಚರ್ಚೆಯನ್ನು ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಹೊತ್ತಿನ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ಚನ್ನಪಟ್ಟಣದಲ್ಲಿ ಡಿ ಕೆ ಶಿ ಸಾಲು ಸಾಲು ಸಭೆ. ಅಧಿಕಾರಿಗಳಿಗೆ ಬಿಸಿ, ಜನರ ಮನವೊಲಿಕೆಗೆ ಸರ್ಕಸ್. ಬೊಂಬೆ ನಾಡು ಗೆದ್ದು ಕುಮಾರಸ್ವಾಮಿಗೆ ಟಕ್ಕರ್ ಕೊಡೋ ಪ್ಲಾನ್. ಲೋಕಸಭೆ ಚುನಾವಣೆ ಮುಗಿಯುತ್ತಲೇ ಮತ್ತೆ ಹೆಚ್ಚುವರಿ ಡಿಸಿಎಂ ಬಗ್ಗೆ ಚರ್ಚೆ. ಸಮುದಾಯಕ್ಕೊಂದು ಡಿಸಿಎಂ ಸ್ಥಾನ ಮುನ್ನೆಲೆಗೆ. ಹೈಕಮಾಂಡ್ ಮೇಲೆ ಒತ್ತಡಕ್ಕೂ ಹಿರಿಯರ ಸಿದ್ಧತೆ. ಜೈಲಿನಲ್ಲಿರುವ ದರ್ಶನ್ಗೆ ಪೊಲೀಸ್ ಬಂದೋಬಸ್ತ್. ಮಗ ಪತ್ನಿ ಜೊತೆ ಮಾತಾಡುವಾಗ ಕಣ್ಣೀರು. ಸುರಕ್ಷತೆ ದೃಷ್ಟಿಯಿಂದ ತುಮಕೂರು ಜೈಲಿಗೆ ಸಹಚರರು. ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್. 7 ದಿನಗಳ ಕಾಲ ಸೂರಜ್ ಸಿಐಡಿ ಕಸ್ಟಡಿಗೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಮತ್ತೆ ಜೈಲಿಗೆ. ಸಂಸತ್ ಕಲಾಪದ ಮೊದಲ ದಿನವೇ ಹಂಗಾಮ. ತುರ್ತು ಪರಿಸ್ಥಿತಿ, ಟಾಂಗ್ಗೆ ಸಂವಿಧಾನದ ಉಳಿಸಿ ಟಕ್ಕರ್. ಕನ್ನಡದಲ್ಲೇ ಪ್ರಮಾಣ ಮಾಡಿದ ಕನ್ನಡಿಗ ಸಂಸದರು.